नमस्कार, सुधि समय में आपका स्वागत है। आज दिन भर की तमाम खबरों के साथ मैं हूं प्रशांत कुमार। तो आइए शुरू करते हैं आज की कुछ खास खबरों के साथ। जिलाधिकारी दफ्तर के सभागार में जिला प्रशासन द्वारा महायोगी बेमन जी का 607वां जयंतोत्सव। जिलाधिकारी दफ्तर के सभागार में चुनाव के बारे में जिलाधिकारी डॉक्टर एचआर महादेव द्वारा संवाददाता सम्मेलन। जनवाड़ा के पास स्थित भारत संचार निगम तथा अरुणोदय एंटरटेनमेंट प्राइवेट लिमिटेड सहयोग में FTTH योजना का चालन। बीदर में 20 जनवरी को लाल नीलास ग्रंथालय का स्थापना। सरकारी मेडिकल कॉलेज में NRI कोटा और फीस की बढ़ोतरी के तहत AIDSO और ब्रिम्स विद्यार्थी घटक द्वारा प्रतिभटना। बिरजू उपाध्याय बीदर जिला कांग्रेस समिति अनुसूचित जाति विभाग बीदर के नए उपाध्यक्ष बने। अब समाचार विस्तार से। रेड्डी समुदाय के महाज्ञानी महायोगी बेमन जी का 607वां जयंतोत्सव जिला प्रशासन द्वारा अधूरियों के साथ मनाया गया। जिलाधिकारी सभांगण में जिलाधिकारी डॉक्टर एचआर महादेव जी द्वारा महायोगी बेमन जी की तस्वीर को मालार्पण और पूजा किया गया। इस संदर्भ में हेमा रेड्डी मल्लमा समाज के अनेक गण्य तथा जिलाधिकारी डॉक्टर रुद्रेश गाड़ उपस्थित थे। ಇವತ್ತಿನ ದಿವಸ ನಮ್ಮ ರೆಡ್ಡಿ ಸಮಾಜದ ಮಹಾಜ್ಞಾನಿಯಾದ ವೇಮರ 607ನೇ ವೇಮರ ಜಯಂತಿ ನಿಮಿತ್ತ DC ಆಫೀಸ್ನಲ್ಲಿ ಸರ್ಕಾರ ವತಿಯಿಂದ ಆರ್ಸಲ್ನಾಮ ರೆಡ್ಡಿ ಸಮಾಜದಲ್ಲಿ ಬಂದು ಪಾಲ್ಗೊಂಡಿದ್ದೀವಿ. ಇವತ್ತು ವೇಮರ ಜಯಂತಿಯ ಎಲ್ಲರಿಗೂ ಶುಭ ಹಾರೈಸ ಕೋರ್ತೀವಿ ಸಮಾಜ ವತಿಯಿಂದ. ಹಾಗೆ ಇಲ್ಲಿ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಹೇಮರೆಡ್ಡಿ ಮಲ್ಲಮ್ಮವರ ಭವನದಲ್ಲಿ 11:00 ಕಾರ್ಯಕ್ರಮ, ವಿವಿಧದ ಕಲಾಕೃತಿಗಳ ಕಾರ್ಯಕ್ರಮಗಳು ಅಲ್ಲಿ ಇದು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲರಿಗೂ ಇವತ್ತಿನ ಮತ್ತೊಂದು ದಿವಸ ಹೇಮರೆಡ್ಡಿ ಇದು ವೇಮರರ ಇದರ ಜಯಂತ್ಯೋತ್ಸವದ ನಿಮಿತ್ತ ಎಲ್ಲರಿಗೂ ಶುಭ ಕೋರಿ. ಜಿಲ್ಲಾಧಿಕಾರಿ ಸಭಾಂಗಣ ಆಯೋಜಿತ ಸಂವಾದದಾತ ಸಮ್ಮೇಳನ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಆರ್ ಮಹಾದೇವ್ ಜಿ ಇಸ್ ಬಾರ್ ಕುಲ್ ಬೂತ್ ಸಂಖ್ಯೆ 1504 ಬೂತ್ ಅಧಿಕಾರಿ ಸಂಖ್ಯೆ 1504 ತಹತ್ ವಿಧಾನಸಭಾ ಕ್ಷೇತ್ರವಾರ ಬೂತ್ ಲೆವೆಲ್ ಅಧಿಕಾರಿ ಬೂತ್ ಲೆವೆಲ್ ಏಜೆಂಟ್ ಸಂಯುಕ್ತ ಸಭಾ ಆಯೋಜನ ಇಸ್ಕಾ ಉದ್ದೇಶ ಸಂಬಂಧಿತ ಗಾಂವಕ್ಕೆ ಸಮಸ್ಯೆಗಳನ್ನು ಸುಧಾರಣಾ ಜಿಲ್ಲಾ ಸ್ತರಕ್ಕೆ 23 ನೋಡಲ್ ಅಧಿಕಾರಿ ನಿಯುಕ್ತ तथा 1950 के जिला स्तर के दूरवाणी संपर्क केंद्र को स्थापित कर उन्होंने कहा चुनाव के संबंधित सभी तैयारियां कर लिया गया है। विचार तमेलू को महिति है प्रश्न क्या दयु कहूँ मतगटे संख्य यह बारी 1504 है ಒಟ್ಟು ಮತಗಟ್ಟೆ ಮಟ್ಟದ ಅಧಿಕಾರಿಗಳೇನು BLOಗಳು ಅಂತ ನಾವು ಕರಿತೀವಿ ಅವರು ಕೂಡ 1504 ಜನ ಇದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಮತಗಟ್ಟೆಗಳ ಮತಗಟ್ಟೆ ಮಟ್ಟದ ಅಧಿಕಾರಿ ಮತ್ತು ರಾಜಕೀಯ ಪಕ್ಷಗಳ ಮತಗಟ್ಟೆ ಮಟ್ಟದ ಏಜೆಂಟರ ಸಭೆಗಳನ್ನು ಕೂಡ ಈ ಸರ್ತಿ ನಾವು ನಡೆಸಿದ್ದೀವಿ. ಎಲ್ಲ ECA ಒಂದು ಡೈರೆಕ್ಷನ್ ಮೇಲೆ, ಚುನಾವಣಾ ಆಯೋಗದ ಡೈರೆಕ್ಷನ್ ಮೇಲೆ. ಕಾರಣ ಏನಂತಂದರೆ ಆಯಾ ಹಳ್ಳಿದು ಏನಾದರೂ ಸಮಸ್ಯೆಗಳಿದ್ದರೆ ಅವರು ನಮ್ಮ ಗಮನಕ್ಕೆ ತರಬೇಕು, ಏನಾದರೂ ಲೋಪದೋಷಗಳಿದ್ದರೆ ಅಲ್ಲೇ ತಿದ್ದಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣಕ್ಕೆ ಅವ್ರದ್ದು 2 ಬಾರಿ ಮೀಟಿಂಗನ್ನು ಒಂದು ತಾಲೂಕು ಮಟ್ಟದಲ್ಲಿ ಇನ್ನೊಂದು ಹೋಬಳಿ ಮಟ್ಟದಲ್ಲಿ ನಾವು ನಡೆಸಿದ್ದೇವೆ. ಮತದಾರ ಪಟ್ಟಿ ವೀಕ್ಷಕರು 3 ಬಾರಿ ನಮ್ಮ ಜಿಲ್ಲೆಗೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗನ್ನು ಏರ್ಪಾಡು ಮಾಡಿದ್ವಿ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ದು ಅಭಿಪ್ರಾಯನ ಕೂಡ ಅವರು ಕೂಡ ಸಂಗ್ರಹಿಸಿದ್ದಾರೆ. ಆ ಥರದ ಯಾವುದು ಮೇಜರ್ ಸಮಸ್ಯೆಗಳು ಕಂಡುಬಂದಿಲ್ಲ ಅಂಥೇಳಿ ಅವ್ರಗಳದ್ದು ಅಭಿಪ್ರಾಯ ಇದೆ. ಇನ್ನು ಈಗಾಗಲೇ ನಾವು ಚುನಾವಣೆಗೆ ಕೂಡ ತಯಾರಾಗ್ತಾ ಇದ್ದೇವೆ. ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿನ ನೇಮಕಾರ ಮಾಡಿದ್ದೇವೆ. 23 ಜನರಿದ್ದಾರೆ. ಮತ್ತು ವಿಧಾನಸಭಾ ಅವರು ಸೆಕ್ಟರ್ ಆಫೀಸರ್ಗಳನ್ನ ಕೂಡ ಈಗಾಗಲೇ ನೇಮಕ ಮಾಡಿದ್ದೀವಿ. ನಮ್ಮ ಚುನಾವಣಾ ಪ್ಲ್ಯಾನನ್ನು ಕೂಡ ನಾವು ಈಗಾಗಲೇ ರೆಡಿ ಮಾಡಿ ಪ್ರಿಂಟ್ಗೆ ಕೊಟ್ಟಿದ್ದೀವಿ. ಪ್ರಿಂಟ್ ಆಗಿ ಬರುತ್ತೆ. ಚುನಾವಣೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಯಾರು ಬೇಕಾದರೂ ಅರ್ಜಿ ಹಾಕೋಬೋದು.
ಅದೇ ನಮಗೂ ಆಶ್ಚರ್ಯ, ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಬರ್ತಿಲ್ಲ ಅಂತ. ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರೊಜೆಕ್ಟೆಡ್ ಸಂಖ್ಯೆ 71,000 ಚಿಲ್ಲರೆ ಕೊಟ್ಟಿದ್ದಾರೆ. ನಮ್ಮ ಬೀದರ್ ಜಿಲ್ಲೆದು ಪ್ರಾಬ್ಲಮ್ ಏನಂದರೆ ಭಾಳಷ್ಟು ಜನ SLC ಆದಮೇಲೆ ಓದಲಿಕ್ಕೆ ಹೊರಗಡೆ ಹೋಗ್ಬಿಡ್ತಾರೆ ಯುವಕರುಗಳು. ನಾನು ನೋಡಿದೆ, ನನಗೆ ಅನಿಸಿದ್ದು ಹಂಗಾಗಿ ಅವರುಗಳು ನಮ್ಮ ಚುನಾವಣಾ ಮತಪಟ್ಟಿನಲ್ಲಿ ಬರ್ತಾ ಇಲ್ವೇನೋ ಅನ್ನೋದು ಒಂದು ಸಂಶಯ ನಮಗಿದೆ. ಅದನ್ನು ನೀವು ನಿವಾರಿಸ್ಬೇಕು ನಿಜಾನ ಅದು ಅಂತೇಳಿ. ಯಾಕೆಂದರೆ ಭಾಳಷ್ಟು ಜನ PUC ಮುಗಿಸಿ ಇಂಜಿನಿಯರಿಂಗ್ ಕಾಲೇಜ್ ಎಂಟ್ರಿ ಆಗೋವರೆಗೆ ಅಥವಾ ಮೆಡಿಕಲ್ ಸೇರೋವರೆಗೆ ಅವರು ಬರೋದೇ ಇಲ್ಲ ನಮ್ಮಲ್ಲಿ, ವಾಪಸ್ಸೇ ಬರೋದಿಲ್ಲ. ಎಲ್ಲರೂ ಹೆಚ್ಚು ಕಡಿಮೆ ಸ್ವಲ್ಪ ಹಣವಂತಿರೋರನ್ನು ಕೂಡ ತಮ್ಮ ಮಕ್ಕಳನ್ನು ಜಿಲ್ಲೆಯಿಂದ ಹೊರಗಡೆ ಓದಿಸ್ತಾ ಇರೋದ್ರಿಂದ ಅವರು ಆ ಏಜ್ ಗ್ರೂಪ್ನವರು ನಮಗೆ ಸಿಗ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಾಗಿ. ಹೌದು, ಭಾಳ ಜನ ಹೊರಗಡೆನೇ ಇದ್ದಾರೆ ಅಂತ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ ನಾವು. ಅಲ್ಲಿಗೇ ಫಾರಂ 6 ಕೂಡ ಕಳಿಸಿದ್ದೀವಿ. ಅವರೆಲ್ಲ ಈಗಾಗಲೇ ಆಗಿದ್ದಾರೆ, ಪದವಿ ಶಾಲೆಗಳಲ್ಲಿರೋರು ಅವರೆಲ್ಲ ಆಗಿದ್ದಾರೆ. ನಮಗೆ ಬೇಕಾಗಿದ್ದು PUC-ನಲ್ಲಿರೋರು, PUC ITI ಪಾಲಿಟೆಕ್ನಿಕ್ ಅಂತ ಹೋಗಿರ್ತಾರಲ್ಲ ಅವ್ರುಗಳು, ಅಂಥವ್ರ ಸಂಖ್ಯೆ ಸ್ವಲ್ಪ ಕಡಿಮೆನೆ ಇದೆ ನಮ್ಮಲ್ಲಿ. ಅದು ಎಷ್ಟು ಅಂತ ಟೋಟಲ್ ಸಂಖ್ಯೆನ ನಾನು ನಿಮ್ಗೆ ಕೊಡ್ತೇನೆ. ಇನ್ನು ಪ್ರಮುಖವಾಗಿ ಈ ವರ್ಷ ಏನಿದೆ ಅಂತಂದರೆ, ಚುನಾವಣಾ ಆಯೋಗ ಒಂದು ಟೋಲ್ ಫ್ರೀ ನಂಬರನ್ನು ಇಡೀ ದೇಶಕ್ಕೆ ಒಂದೇ ನಂಬರನ್ನು ಫಿಕ್ಸ್ ಮಾಡಿದೆ, 1950. ಇದರದೊಂದು ಸೆಂಟರ್ನ ನಾವು ಮಾಡ್ತೀವಿ, ಏನು ಕಾಲ್ ಸೆಂಟರ್ ಅಂತೇಳಿ, ಡಿಸ್ಟ್ರಿಕ್ಟ್ ಕಾಂಟ್ಯಾಕ್ಟ್ ಸೆಂಟರ್ ಅಂತೇಳಿ ಮಾಡ್ತೇವೆ. ಇದೊಂದು ಹೆಲ್ಪ್ಲೈನ್, ಮತದಾರರು ಎನಿ ಟೈಮ್ 9:00 to 9:30, ಬೆಳಗ್ಗೆ 9:00 ಸಂಜೆ 9:00 ಯಾರು ಬೇಕಾದರೂ ಫೋನ್ ಮಾಡಿ ತಮ್ಮದು ಯಾವುದೇ ಸಮಸ್ಯೆಗಳಿದ್ರೂ ಆ ಫೋನಲ್ಲಿ ಹೇಳಿದ್ರೆ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೊಂದು SMS ಕಳಿಸು, ಅದು ಆಟೋಮೆಟಿಕ್ಕಾಗಿ SMS ಹೋಗುತ್ತೆ. ಅದು ರಿಸಾಲ್ವ್ ಆದ ನಂತರ ಕೂಡ ರಿಸಾಲ್ವ್ ಆಗಿದೆ ಅನ್ನೋದನ್ನು ಕೂಡ ಅವ್ರಿಗೆ ತಿಳಿಸುತ್ತೆ. ಇದು ಈಗಾಗಲೇ ನಮ್ಮಲ್ಲಿ ಆಪರೇಷನಲ್ಲಿದೆ, ಸಂಪೂರ್ಣವಾಗಿ ಇಲ್ಲ. ಯಾಕೆಂದರೆ ಇದು ಹೊಸದಾಗಿ ನಾವು ಅಟೆಂಪ್ಟ್ ಮಾಡ್ತಾ ಇರೋದು. ಕಳೆದ ಒಂದು ವಾರದಿಂದ ನಮ್ಮಲ್ಲಿ 1950, ನೀವುಗಳು ಕೂಡ ಅದನ್ನು BSNL ಟ್ರೈ ಮಾಡಿದ್ರೆ ಖಂಡಿತವಾಗಿ ಅದು ಬರುತ್ತೆ. ಬೇರೆ ನಂಬರಲ್ಲಿ ಬಂದರೆ ಕೆಲವು ಟೈಮ್ ಬೆಂಗಳೂರಿಗೆ ಹೋಗುತ್ತೆ. ಅದು ಸಂಪೂರ್ಣ ರೆಡಿ ಆದ ನಂತರ ಅದು ಕರೆಕ್ಟಾಗಿ ನಡೆಯುತ್ತೆ. ಏನಂದರೆ ಎಲ್ರಿಗೂ ಆಧಾರ್ ಇದನ್ನು ಕೊಡಲಿಕ್ಕೆ ಎನ್ಕರೇಜ್ ಮಾಡಿದ್ದೀವಿ ಸಾಧ್ಯವಾದಷ್ಟು, ಬಟ್ ಎಂಟ್ರಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಷ್ಟು. ಬೇರೆ ಏನಾದರೂ ಈಗ ನಿಮ್ಮಲ್ಲಿ ನಾವು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಮತದಾರರು 18 ವಯಸ್ಸಿನ ಮತದಾರರುಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾಯ್ನ್ ಆಗಬೇಕು. ಇನ್ನು ಮಹಿಳೆಯರು ಕೂಡ ಅಟ್ಲೀಸ್ಟ್ 956 ಬರುವಂಥ ಒಂದು ಅವಕಾಶ ಆಗಬೇಕು ಅನ್ನೋದನ್ನು ಜನಗಳಿಗೆ ಮುಟ್ಟಿಸೋದು ನಮ್ಮ ರಿಕ್ವೆಸ್ಟ್ ಇದೆ ಜಿಲ್ಲಾಡಳಿತದ ಪರವಾಗಿ ತಮ್ಮ ಜೊತೆಯಲ್ಲಿ. ಅಂದರೆ ಫಸ್ಟ್ ಟೈಮ್ ವೋಟರ್ಸ್ 24,690. ಫಸ್ಟ್ ಟೈಮ್ ವೋಟರ್ಸ್ ನೀವು ಕೇಳಿದ್ರಲ್ಲ ನಂಬರು, 24,697 ಜನ ಆಗಿದ್ದಾರೆ. 24 ಪ್ರೊಜೆಕ್ಟೆಡ್ ಸೆನ್ಸಸ್ ಪ್ರಕಾರ ಪ್ರೊಜೆಕ್ಟೆಡ್ ಆಗಿದ್ದು 74,414, ಅಂದರೆ ಆಲ್ಮೋಸ್ಟ್ 1/3 ಅಷ್ಟೇ ಬಂದು ಜಾಯ್ನ್ ಆಗಿದ್ದಾರೆ. ಇದಕ್ಕೆ ಕಾರಣ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ಈಗಲೂ ಕೂಡ ಜನಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಮುಂದೆ ಬಂದು ಮತದಾರ ಪಟ್ಟಿಗೆ ಸೇರಲಿಕ್ಕೆ. ಯಾಕೆಂದರೆ BLO ಆ ಸ್ಕಾಲೆಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. 74,000 ಪ್ರೊಜೆಕ್ಟೆಡ್ ಅಷ್ಟು ಇದ್ದಾರೆ ಅನ್ನೋದಲ್ಲ, ಬರೀ ಪ್ರೊಜೆಕ್ಟೆಡ್ ಅಷ್ಟೇ. ಅದರಲ್ಲಿ 24,697 ಜನ ನಮ್ಮಲ್ಲಿ ಈ ಸರ್ತಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈ ರಿವಿಷನ್ನಲ್ಲಿ, ಇತ್ತೀಚಿನ ರಿವಿಷನ್ನಲ್ಲಿ. ಹೌದು, ತುಂಬಿದವರು 18 ವರ್ಷ 1/1/2019 18 ವರ್ಷ ತುಂಬಂತವ್ರು. ಇದು ಬೀದರ್ ಡಿಸ್ಟ್ರಿಕ್ಟ್ ಸರ್, ಇದು ನಮ್ಮ ಡಿಸ್ಟ್ರಿಕ್ಟ್ ಮಾತ್ರ, ನಮ್ಮದು ಮಾತ್ರ ಅಲ್ಲ, ನಮ್ಮ ಜಿಲ್ಲೆದು ಮಾತ್ರ. ಲೋಕಸಭಾ ಕ್ಷೇತ್ರ ಅಂದರೆ 12 ಗುಲ್ಬರ್ಗದ ಸೇರುತ್ತೆ, ಅದು ಅವ್ರಿಗೆ ಹೋಗುತ್ತೆ, ಅವರು ಗುಲ್ಬರ್ಗದವ್ರು ಮಾಡಿದ್ದಾರೆ. ಜನವಳಿಕೆ ಪಾಸ್ ಭಾರತ್ ಸಂಚಾರ ನಿಗಮ ತಥಾ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಭಾಗಿದಾರಿ ಮೇಲೆ ನಯ ಫೈಬರ್ ಟು ದ ಹೋಮ್ ಸರ್ವಿಸ್ ಯೋಜನಾ ಕಾ ಉದ್ಘಾಟನ ಸಮಾರೋಹ ಆಯೋಜಿತ ಕಿಯಾ ಗಯಾ. ಬೆಂಗಳೂರು ಕೆ ಭಾರತ್ ಸಂಚಾರ ನಿಗಮ ಕೆ ಪ್ರಧಾನ ವ್ಯವಸ್ಥಾಪಕ ವಿವೇಕ್ ಜೈಸ್ವಾಲ್ ಕೆ ಉಪಾಧ್ಯಕ್ಷತಾ ಮೇ ಔರ್ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಡೆನ್ ನೆಟ್ವರ್ಕ್ ಕೆ ಮಾಲಿಕ್ ರವೀಂದ್ರ ಸ್ವಾಮಿ ಇನ್ಕೆ ಉಪಸ್ಥಿತಿ ಮೇ FTTH ಕೆ ಸೇವಾ ಕೋ ದರ್ಶಾನೆ ವಾಲಾ ಪತ್ರ ಕೋ ಅನಾವರಣ ಕಿಯಾ ಗಯಾ.
जैसा कि हिंदी कंफर्टेबल है, इंग्लिश जैसे कि अभी हमारे कलीग ने बताया कि फाइबर टू होम दिस टेक्नोलॉजी यू कैन सी दिस इज लेटेस्ट इन कम्युनिकेशन एज फार एज डेटा स्पीड इज कंसर्न। एंड बीदर आज जो हम लोगों ने कोशिश करी है वो ये कोशिश करी है कि हम बीदर को इसमें, बीदर की पब्लिक को ज़्यादा से ज़्यादा इसमें जोड़ना चाहते हैं कि वो भी हाई स्पीड का बेनिफिट उठाए। आज से लगभग 2 साल पहले मैं जब हुबली में था, वहाँ पे जीएम था मैं, तो फर्स्ट टाइम उस वक्त तक आपकी जो ब्रॉडबैंड की स्पीड होती थी आपकी 8 MB 10 MBPS, तो वहाँ एक कंपनी थी, फर्स्ट टाइम हमने उनको जब 50 MBPS दिया दे वर वेरी हैप्पी, क्योंकि वो पहली बार उन्होंने देखा था कि 50 MBPS स्पीड कितनी होती है। तो बेंगलोर में ये मैं समझता हूँ 3-4 सालों से ये प्रोजेक्ट चालू है, वहाँ पे 100 MBPS तक स्पीड हम दे रहे हैं, लेकिन बीदर में सर्विस जो थी बहुत लिमिटेड पॉकेट थी। मेरे ख्याल से जो गवर्नमेंट ऑफिस थे केवल 29 कनेक्शन काम कर रहे थे। अब हमने इसको पूरी पब्लिक के लिए लेके आए हैं, लेकिन इसके लिए हमें पार्टनर्स की ज़रूरत थी, क्योंकि जैसा आप जान रहे हैं कि आजकल जो टेक्नोलॉजी काफ़ी तेज़ी से चेंज हो रही है, न सिर्फ टेक्नोलॉजी चेंज हो रही है और जब हमें नए नए एरिया में जाना होता है इसके लिए हमें पार्टनर्स की ज़रूरत होती है। 2 ऑप्शन है, या तो हम खुद जाएँ वहाँ पर, हमें इतना केबल ले करना पड़ेगा, या फिर हम पार्टनर्स इंगेज करें। तो बीदर के लिए हमने पार्टनर्स को चूज किया है, एंड अनोदया एंटरटेनमेंट प्राइवेट लिमिटेड ये हमारे पार्टनर हैं बीदर के लिए। ये शुरुआत में हम बीदर से शुरू कर रहे हैं। इसके अलावा जो बाकी 5 SDC, 4 SDC और हैं आपके औरत बालकी बसो कल्याण हनुमानाबाद हमनाबाद सो ये एरिया भी हम लोग जल्दी कवर करेंगे। इसमें भी हम लोग या तो अरुणोदया को ही पार्टनर बनाएंगे या दूसरे पार्टनर भी इसके लिए इन्वाइटेड हैं। और हमारी कोशिश ये है कि मार्च तक हम पूरे बीदर SSA में ये सर्विस शुरू करें। जो मिनिमम स्पीड हमने तो कह रही है, इसके जो प्लान शुरू होते हैं वो 10 MBPS से शुरू हैं, लेकिन इसको 100 MBPS तक के प्लान अवेलेबल हैं जो कि काफ़ी चीप हैं। सबसे बेस्ट आइटम जो है, बेस्ट बेनिफिट जो है, इसको हम USP कहते हैं FTTH का, वो ये है कि इसमें स्पीड अफेक्ट नहीं होती है। जैसे कॉपर में अगर कॉपर की क्वालिटी या लेंथ एक्सचेंज से ज़्यादा है तो उसकी स्पीड कम होने लगती है, यहाँ पे ऐसे केस नहीं है। यहाँ पे आपको ONT पे, ONT जो कि कस्टमर इक्विपमेंट टर्मिनल है, वहाँ पे आपको पूरी 50 MBPS स्पीड मिलेगी। मिशन कार्यक्रम के लिए तो आप सभी आए, अरुणोदय कंपनी की तरफ से मैं आप सभी का स्वागत करता हूँ। और मैं BSNL के जो हमारे मार्केटिंग CEO सर है विवेक सर को हमारी कंपनी के बारे में कुछ, और साथ ही साथ अब शर्मी जो BSNL के एम्प्लॉय है मेरे कंपनी के बारे में कुछ इंट्रोडक्शन देना चाहता हूँ। सर 2013-14 में जो अरुणोदय एंटरटेनमेंट कंपनी है स्टार्ट हुआ, तब केबल लाइन में, केबल दुनिया में अभी 3rd phase 4th phase में जैसे कि डिजिटलाइज चल रहा था बिदर में, जब यह अनलॉक था, जब हम कंपनी स्टार्ट की है तभी हम डिजिटलाइज से ही स्टार्ट किए। मीन्स हम अनलॉक अभी 1 साल पहले ही हम लोग को डिजिटलाइज के लिए अभी बिदर के ऑपरेटर या मेरा कंपनी प्रिपेयर था। उस तरह से जो आप काम किए हैं उसका नतीजा ये है कि वो चीज़ इसलिए बताना चाह रहा हूँ कि 2018 में गुलबर्ग का जो बिदर डिवीज़न है सबसे ज़्यादा कनेक्टिविटी ये अरुणोदय प्राइवेट कंपनी के पास है, ये बताना चाह रहा हूँ। मीन्स डिजिटलाइज में हम लोग एक क्रांति किए बोल के मेरे कंपनी में जो डेन के CEO है, जो डेन के कंपनी वाले वो लोग मेरे बारे में बात करते रहे। यहीं बाजू के गुलबर्गा है, वहाँ पर जितना कनेक्टिविटी है हमारे पास से उतना कनेक्टिविटी उनके पास नहीं है, हमारे से ज़्यादा बड़ा सिटी है। एंटायर डिस्ट्रिक्ट में अभी जो अपने 5-6 तालुका के नाम गिनवाए हैं, ये पूरा तरफ से 650 फोर का केबल पूरा रूरल एरिया में, क्योंकि कोई एयरटेल का इंटरनेट हो या हच का इंटरनेट हो या दूसरे कोई रूरल एरिया में काम नहीं करते। जैसे कि BSNL का आज भी सर्विस है, हमारा BSNL का अभी सर्विस हमारे देश में नंबर 1 है बोलने में कोई शक नहीं है, लेकिन जो काम करने का हमारा भी तरीका है वो तकरीबन 650 किलोमीटर्स विलेजेस 1100 विलेजेस 5 तालुका के साथ हमारा कवरिंग है। और मेरे खुद के इसमें 60 लोगों का स्टाफ है, 6-7 टेक्निकल लोगों का टीम है। आज हम लोग ये मुकाम पे पहुँचे हैं केबल में, तो इसका रीज़न ये है कि हमारा सर्विस, तो वो यही सर्विस हम जो आप हम थैंक्सफुल रहेंगे हमारे कंपनी की तरफ से जो आपने हमें पार्टनरशिप का चुना और ये मौका दिया।
एमबीए चैनल और एयरटेल बहुत बेहतरीन चैनल है साहब, मैं वही बोले थोड़ा ये इसका है जियो का और वो क्या वडाफोन का, उसका ऑफर बहुत है, फिर वो लोग क्या आ रहा है सिर्फ इसमें आ रहे हैं, ये वो एयरटेल सिटी में आ रहा है, बात तो नया है, ये सिटी छोड़ के तकरीबन 20 किलोमीटर जाने के बाद वो ख़त्म होता मर जाते वो, फिर है ना वो जिंदा रहते कवर एयरटेल और बीएचएनएल। इसके बाद मैं शाम को क्या बोल रहा हूँ वो थोड़ा इसके बाद बारे में तो आप लोग है ना ऑफर दे तो जियो और वडाफोन वो भी मर जाए, वो क्या देना वो थोड़ा देना ऑफर देना बीएचएनएल साहब के बात करें। इसके बाद मेरा फिर आके फंक्शन करके मेरा शहीद भगत सिंह मेमोरियल ट्रस्ट द्वारा संवाददाता सम्मेलन का आयोजन किया गया। ट्रस्ट के सचिव बाबूराव होन्ना सम्मेलन को संबोधित किया तथा आज के युवक सांप्रदायिक दंगे में हिस्सा ना ले तथा उनके सांप्रदायिक युवकों को और अपना ज्ञान बढ़ाए और अपने परिवार को समाज का आधार बने, इसके चलते केम्पू नीली लाइब्रेरी नवबाद के पास सिद्धेश्वर कॉलोनी में स्थापित किया गया है तथा 20 जनवरी को इसका उद्घाटन समारोह विचारवादी श्री वीरन्ना जी ग्रंथालय का उद्घाटन करेंगे। ಆ ಗ್ರಂಥಾಲಯದಲ್ಲಿ ಸೈಂಟಿಫಿಕ್ ಅನಲೈಸ್ ಮಾಡ್ತಾ ವೈಜ್ಞಾನಿಕ ಮನೋಭಾವನೆ ಜನರಲ್ ಕ್ರಿಯೇಟ್ ಮಾಡ್ತಾ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ISN ಕೊಡಿಸ್ಬೇಕು, ವಿದ್ಯಾರ್ಥಿಗಳು ISN ಸ್ಟಡಿ ಕೊಡಬೇಕು, ಅದೊಂದು ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಲೈಬ್ರರಿ ಸ್ಟಾರ್ಟ್ ಮಾಡ್ತಿದ್ದೆವು। ಮುಖ್ಯ ಉದ್ದೇಶ ಅಂದ್ರೆ ನಾರ್ತ್ ಇಂಡಿಯಾಕ ಸೌತ್ ಇಂಡಿಯಾಕ, ನಾರ್ತ್ದಲ್ಲಿ PUC ಆದ ನಂತರ ಅಲ್ಲಿದ್ದಂಥ ಜನ ವಿದ್ಯಾರ್ಥಿಗಳು PUC-ಲಿಂದ ಅವರು ಈ IAS ಕೋಚಿಂಗ್ ಸ್ಟಾರ್ಟ್ ಮಾಡ್ತಾಯಿರ್ತಾರೆ। ಈಗ ನಮ್ಮ ಕಡೆ ಏನು BE ಮುಗಿಸಿದ ನಂತರ MBBS ಮುಗಿಸಿದ ನಂತರ ಅಥವಾ MA ಮುಗಿಸಿದ ನಂತರ IAS ಸ್ಟಡಿ ಮಾಡಿದಾಗ ನಮ್ಮ ಏರಿಯಾ ಜನ IAS-ದಲ್ಲಿ ಬರ್ತಾಯಿಲ್ಲ। ಈ ಹಿನ್ನೆಲೆಯಲ್ಲಿ ಕೆಂಪು ನೀಲಿ ಗ್ರಂಥಾಲಯದಲ್ಲಿ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ PUC ಪಾಸ್ ಆದಂಥ ವಿದ್ಯಾರ್ಥಿಗಳು ಲಿಸ್ಟ್ ಮಾಡ್ತಾಯಿದ್ದೆವು, ಅವ್ರಿಗೆ ಫ್ರೀ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೆವು। ಸುಮಾರಾಗಿ ಇಲ್ಲಿವರೆಗೆ 400,000 ಬುಕ್ನು ಇವೆ। ಆ ಬುಕ್ಕಿನ ಮುಖ್ಯ ಉದ್ದೇಶ ಅಂದ್ರೆ IAS KAS ಪಾಸ್ ಆಗೋದು ಒಂದು ಜನರಿಗೆ ತಯಾರು ಮಾಡುವಂಥ ಉದ್ದೇಶದಲ್ಲಿ ನಾವು ಮಾಡ್ತಾಯಿದ್ದೆವು। ಹೀಗಾಗಿ ಈ ಬರ ನಾಡಿದೆ 20ನೇ ತಾರೀಕು ಇದೇ ಹಾಲದಲ್ಲಿ ನಾವು ಈ ಕೆಂಪು ಮತ್ತು ಕೆಂಪು ನೀಲಿ ಗ್ರಂಥಾಲಯ ಉದ್ಘಾಟನೆ ಮಾಡ್ತಾಯಿದ್ದೆವು। ಅದಕ್ಕೆ ಮುಖ್ಯವಾಗಿ ಮುಖ್ಯ ಅತಿಥಿ ಅನಂತ್ ತಲತುಂಬೆಯನ್ನು ಹೊರಟಿದ್ದಾರೆ, ಅವರು ಹ್ಯೂಮನ್ ರೈಟ್ಸ್ ಕಾರ್ಯಕರ್ತರು। ಅದರ ನಂತರ ವಚನ ಸಾಹಿತ್ಯದಲ್ಲಿ ಹೆಚ್ಚು ಅಧಿಕಾರ ಧ್ವನಿಯಲ್ಲಿ ಮಾತಾಡೋಂಥ ವ್ಯಕ್ತಿ CV ವೀರಣ್ಣವರಿದ್ದಾರೆ। ಅದ್ರ ಜೊತೆಗೆ ನಮ್ಮ ಮೀನಾಕ್ಷಿ ಬಾಳಿಯವರೆಲ್ಲ ಲೈಬ್ರರಿ ಕಟ್ಟಲಾಗಿದೆ, ಅದರಲ್ಲಿ ಈಗ ಕನಿಷ್ಠ 400,000 ರೂಪಾಯಿದು ಎಲ್ಲ ಪುಸ್ತಕಗಳು ಬಂದಿವೆ। ಈ ಲೈಬ್ರರಿಯಲ್ಲಿ ಎಲ್ಲ ಪ್ರಗತಿಪರರು ಮತ್ತು ಕ್ರಾಂತಿಕಾರಿಕಾರರ ಸಾಹಿತ್ಯ ಅಲ್ಲಿ ಇದೆ। ಅದು ಯಾಕೆ ತಂದಿದ್ದೇವೆ ಅಂದರೆ ಇವತ್ತು ಹಿಂದೂ ಫ್ಯಾಸಿಸಮು ದೇಶದಲ್ಲಿ ದಬ್ಬಾಳಿಕೆ ನಡೆಸ್ತಾ ಇದೆ, ಅದಕ್ಕೆ ಜನರಿಗೆ ಆ ಲೈಬ್ರರಿಯಲ್ಲಿರುವಂಥ ಪುಸ್ತಕಗಳಿಂದ ಈ ದೇಶದಲ್ಲಿ ಒಂದು ಪ್ರಗತಿಪರವಾದ ಒಂದು ಸಿದ್ಧಾಂತ ಓದಿಕೊಂಡು ಅವರು ಪ್ರಗತಿಪರರಾಗಿ ಈ ದೇಶದಲ್ಲಿ ಈ ಹಿಂದೂ ಫ್ಯಾಸಿಸಮಿಗೆ ತಳ್ಳಬೇಕಂತ ಹೇಳಿ ಈ ಲೈಬ್ರರಿ ಓಪನ್ ಆಗಿದೆ। ಮತ್ತು ಇಲ್ಲಿ 20ಕ್ಕೆ ಒಂದು ಸಮ್ಮೇಳನ ನಡೆಸ್ತಾ ಇದ್ದೇವೆ, ಅದರಲ್ಲಿ ಕೆಲವೆಲ್ಲ ಆನಂದ್ ತೇಲ್ತುಂಬಡೆ ಒಬ್ಬ ಕ್ರಾಂತಿಕಾರಿ ಬರಹಗಾರರು ಅವರು ಬರ್ತಾ ಇದ್ದಾರೆ, CV ವೀರಣ್ಣ ಅಂತ ಬರ್ತಾ ಇದ್ದ। ಸರ್ಕಾರಿ ಮೆಡಿಕಲ್ ಕಾಲೇಜ್ ಮೇ NRA ಕೋಟಾ ಕೋ ಜಾರಿ ಲಾನೆ ಕೆ ತಹತ್ ಔರ್ ಶುಲ್ಕ ಕಿ ಬಡೋತ್ರಿ ಕೋ ಲೇಕೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್
स्टूडेंट्स ऑर्गेनाइजेशन विद्यार्थी संगठन और ब्रिम्स विद्यार्थी संगठन बीदर इनके नेतृत्व में हजारों विद्यार्थी नगर के सरकारी ब्रिम्स हॉस्पिटल से अंबेडकर सर्कल भगत सिंह सर्कल मार्ग से होते प्रतिभटन रैली जिलाधिकारी द्वारा सम्मिलित हुआ तथा जिलाधिकारी को अपील गुजारिश की। ಸ್ನೇಹಿತರೆ, ಎಲ್ರಿಗೂ ಕೂಡ ಗೊತ್ತಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಎನ್ ಆರ್ ಐ ಕೋಟಾ ಅಂತನ ಏನು ವಿದೇಶದಲ್ಲಿರ್ತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಅದನ್ನು ಸರ್ಕಾರಿ ವೈದ್ಯಕೀಯ ಶಿಕ್ಷಣವನ್ನು ತಗೊಳ್ಳೋದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಕೊಡೋದಕ್ಕೆ ತರಾತುರಿನಲ್ಲಿ ಮುಂದಾಗ್ತಿದ್ದಾರೆ. ಅದಕ್ಕೆ ಎನ್ ಆರ್ ಐ ಕೋಟಾ ಅಂತ ಹೇಳಿಬಿಟ್ಟು 10% ಎನ್ ಆರ್ ಐ ಕೋಟಾ ಗೌರ್ಮೆಂಟ್ ಕಾಲೇಜಲ್ಲಿ ತೊಗೊಂಬರಬೇಕು ಅಂತ ನೋಡ್ತಿದ್ದಾರೆ. ಇದು ಆಲ್ರೆಡಿ ಇವಾಗ ಒಂಥರ ಅನ್ಕಾನ್ಸ್ಟಿಟ್ಯೂಷನಲು ಮತ್ತು ಅನ್ಡೆಮೋಕ್ರೆಟಿಕ್ ಆಗಿರ್ತಕ್ಕಂಥ ನಿಲುವಾಗಿದೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಮಾರಾಟದ ವಸ್ತು ಆಗಬಾರ್ದು, ಇದು ಒಂದು ಸೇವೆಯಾಗಿರಬೇಕು. ಇದು ಸಾಲದೆಂಬಂತೇ ಇದೇ ವರ್ಷದಿಂದ ಇವಾಗಲೇ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಇಯರ್ 16,000 ಇರತಕ್ಕಂಥ ಫೀಸನ್ನು 60,000 ಇನ್ಕ್ರೀಸ್ ಮಾಡಿದ್ದಾರೆ. ಇದು ಎಮ್ ಬಿ ಬಿ ಎಸ್ ಫೀಸ್ ಆದರೆ ಇನ್ನು ಪಿ ಜಿ ಫೀಸು 1-1.5 ಲಕ್ಷ ಹತ್ರ ಅರ್ಥ ಇರ್ತಕ್ಕಂಥ ಫೀಸನ್ನು ಇವಾಗ 3.5 ಲಕ್ಷಕ್ಕೆ ಫೀಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಅತ್ಯಂತ ಜನವಿರೋಧಿ, ವಿದ್ಯಾರ್ಥಿ ವಿರೋಧಿ, ಶಿಕ್ಷಣ ವಿರೋಧಿ ಕ್ರಮವಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ಕ್ರಮನ, ಈ ಪ್ರಸ್ತಾವ ಎನ್ ಆರ್ ಐ ಪ್ರಸ್ತಾವನೆಯನ್ನ ಮತ್ತು ಶುಲ್ಕ ಹೆಚ್ಚಳವನ್ನು ವಾಪಸ್ ತೊಗೊಳ್ಬೇಕು ಅಂಥೇಳಿ ನಾವು ಎ ಡಿ ಎಸ್ ಒ ಮತ್ತು ಬ್ರಿಮ್ಸ್ ವಿದ್ಯಾರ್ಥಿ ಸಂಘದ ವತಿಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಒಂದು ವೇಳೆ ಸರ್ಕಾರಗಳು ಬಗ್ಲಿಲ್ಲ ಅಂತಂದರೆ ರಾಜ್ಯ ಮಟ್ಟದ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಹೋರಾಟಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದೆ. ವರ್ಷದಿಂದಲೇ ಇದು ಫೀಸ್ ಇನ್ಕ್ರೀಸ್ ಆಗಿದೆ ಮೆಡಿಕಲ್ ಕಾಲೇಜು. ಹೋ ವರ್ಷ ಸ್ಟೂಡೆಂಟು ಓನ್ಲಿ 20,000 ಅವ್ರು ಪೇ ಮಾಡಿದ್ದಾರೆ. ಬಟ್ ಈ ವರ್ಷ ಫಸ್ಟ್ ಇಯರ್ ಸ್ಟೂಡೆಂಟು ವಿ ಹ್ಯಾವ್ ಪೇಡ್ 68,000 ಅಪ್ರಾಕ್ಸ್ಲಿ ಸರ್. ಅಗರ್ ಹಿಂಗೆ ಮುಂದೆ ಓಡಿ ಅಂದ್ರೆ ಹೋಯ್ತಂದರೆ ಸರ್ ಇಟ್ಸ್ ಗೋಸ್ ಟು ಕ್ರೋರ್ ಆಲ್ಸೋ. ಆ್ಯಂಡ್ ಪಿ ಜಿ ಯು ಜಿ ಮಾಡೋಕ್ಕೆ ಈಗ ನಾವು 68,000 ಕಟ್ಟಿದ್ದೇವೆ. ಈಗ ಪಿ ಜಿ ಮಾಡಪ್ಪರೆ ಇಟ್ ಇಸ್ ಅರೌಂಡ್ 4 ಲ್ಯಾಕ್ ಆರ್ 3 ಲ್ಯಾಕ್ಸ್ ಸರ್. ಹಂಗಿದ್ದಾರೆ ಈ ಬಡವ್ರ ವ್ಯಕ್ತಿ, ನಾವು ಪ್ಯೂರ್ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದರೆ ಹೆಂಗೆ ಕಟ್ಬೇಕು ನಾವು? ವಿ ಹ್ಯಾವ್ ಡೋಂಟ್ ದ್ಯಾಟ್ ಮಚ್, ನಮ್ದು ಬ್ಯಾಕ್ಗ್ರೌಂಡ್ ಇಲ್ಲಕ್ಕೆ ನಾವು ಕಟ್ಬೋದು, ಅದು ದುಡ್ಡು ಕಟ್ಟೋಕೆ ಆಗಲ್ಲ ಸರ್. ಸೊ ದ್ಯಾಟ್ಸ್ ವೈ ವಿ ಆರ್ ಡೂಯಿಂಗ್ ದಿಸ್ ರ್ಯಾಲಿ. ಸೊ ವಿ ಆರ್ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟ್ ಟು ಡಿಕ್ರೀಸ್ ದ ಫೀಸ್ ಸೊ ದ್ಯಾಟ್ ದ ಪ್ಯೂರ್ ಬ್ಯಾಕ್ಗ್ರೌಂಡ್, ದ ಪೀಪಲ್ ಹು ಆರ್ ಕಮಿಂಗ್ ಫ್ರಮ್ ದ ಪ್ಯೂರ್ ಬ್ಯಾಕ್ಗ್ರೌಂಡ್ ದೇ ಕ್ಯಾನ್ ಆಲ್ಸೋ ಡೂ ದಿಸ್ ಮೆಡಿಕಲ್ ದೇ ಕ್ಯಾನ್ ಡೂ ದಿಸ್ ಮೆಡಿಕಲ್ ಕೋರ್ಸಸ್ ಎಜುಕೇಷನ್ಸ್. ಕರ್ನಾಟಕ ಪ್ರದೇಶ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ರಾಜ್ಯಾಧ್ಯಕ್ಷ ಅನುಮೋದನೆ ತಹತ್ ಬಿರ್ಜು ಉಪಾಧ್ಯಕ್ಷ पिता वरंगल उपाध्यक्ष जी को बीदर जिला कांग्रेस समिति वरिष्ठ जाति विभाग बीदर जिला उपाध्यक्ष के रूप में नियुक्त किया गया है. बिरजू के सभी बंधु और अभिमानियों द्वारा बिरजू को सम्मानित किया गया. राज्याध्यक्ष को, जिला अध्यक्ष को और डिस्ट्रिक्ट अध्यक्ष को धन्यवाद ये पोस्ट देने के लिए हमारे को, और कांग्रेस पार्टी को भी धन्यवाद जो हमारे को ये जिम्मेदारी दिए, और निभाऊँगा और अच्छा काम करूँगा कांग्रेस पार्टी के लिए, और जो काम दिए वो काम को भी अच्छे से कर कांग्रेस पार्टी का नाम करूंगा और कांग्रेस पार्टी के लिए हमेशा के लिए काम करूंगा. हमारे बिरजू उपाध्याय हमारे गली के समाज के अच्छे है, उनके वास्ते कांग्रेस पार्टी के पोस्ट दिए उनको. राज्याध्यक्ष, जिला अध्यक्ष
उनका धन्यवाद है कि हमारे बिरजू भाई को पोस्ट दिए, उसके वजह से हमारे गली वाले सब मिलके हम उनको स्वागत किए और शाल हर स्वीट खिला को सम्मान हम करें। हमारे गली वाले पूरे हम खुश है कि हमारे कांग्रेस पार्टी के तरफ से उनको पोस्ट मिला, सबका धन्यवाद। तुमकुर सिद्धगंगा मठ के डॉक्टर शिवकुमार स्वामी जी के आरोग्य में सुधारने हेतु सिद्धगंगा मठ के पुराने विद्यार्थी और विद्यार्थियों संघ द्वारा नगर के ऐतिहासिक क्षेत्र पापनास देवस्थान के शिवलिंग को विशेष पूजा किया गया। श्री अपने 111 साल की उम्र में भी उत्साहित थे और कुछ दिनों से चलते उनके स्वास्थ्य में ऊंच नीच हुआ है। पहले के जैसे श्री स्वास्थ्य में सुधार लाने हेतु ये विशेष पूजा का आयोजन किया गया है। ನಮ್ಮ ರಾಜ್ಯ ದೈವರಾದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಇಂದು ಶ್ರೀ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು 111ನೇ ವರ್ಷದಲ್ಲೂ ಕೂಡ ಲವಲವಿಕೆಯಿಂದಿದ್ದು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಒಂದು ಅವರ ಆರೋಗ್ಯದಲ್ಲಿ ಸ್ವಲ್ಪ ಇದು ಕಂಡಿದ್ದ ಕಾರಣ ನಮ್ಮ ಒಂದು ಬೀದರ್ ಜಿಲ್ಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಮ್ಮ ಬೀದರ್ ನಗರದ ಪಾಪಿನಾಶಿ ಕ್ಷೇತ್ರದಲ್ಲಿ ಅವರ ಆರೋಗ್ಯ ವೃದ್ಧಿ ಮತ್ತು ಇನ್ನೂ ಹೆಚ್ಚಿನ ಕಾಲ ಅವರು ಬಾಳಿ ನಮ್ಮಂಥ ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಅವರು ಆಸರೆ ಆಗಲಿ ಅಂತೇಳಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು ಶ್ರೀ ನಮ್ಮ ಪಾಪವಿನಾಶಿ ಕ್ಷೇತ್ರ ಮಹಾದೇವ ಅವರ ಮೇಲೆ ಇನ್ನೂ ಕೃಪೆ ಇಕ್ಕಿ ಇನ್ನೂ ಒಂದು ಸ್ವಲ್ಪ ಕಾಲ ಅವರು ಬಾಳಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಂದ ಆಸರೆ ತಾಣ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ನಾನು ಕೇಳ್ಕೊತೇವೆ. ಭಾರತ ರತ್ನ ಪ್ರಶಸ್ತಿ ಕೊಡೋದ್ರ ಬಗ್ಗೆ ಅದೇ ರೀತಿಯಾಗಿ ಪರಮ ಪೂಜ್ಯರು ಕಳೆದ 111 ವರ್ಷದಿಂದ ವಿಶೇಷವಾಗಿ 90 ವರ್ಷ ಕಾಲ ಒಂದು ಸುದೀರ್ಘ ಒಂದು ಮಠದ ಚುಕ್ಕಾಣಿ ಹಿಡಿದು ಅನೇಕ ಲಕ್ಷಾಂತರ ಬಡವಕಾಳ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಪಂಥದಲ್ಲಿ 90 ವರ್ಷ ಕಾಲ ಲಕ್ಷಾಂತರ ಬಡವಕಾಳದ ಒಂದು ಬಾಳಿನ ನಂದಾದೀಪವಾಗಿದ್ದಾರೆ. ತಂದೆ ತಾಯಿ ಗುರುವಾಗಿ ಏನಂದ್ರೆ ಅವರನ್ನು ಮುನ್ನಡೆಸಿಕೊಂಡಿದ್ದ ಹೋಗಿದ್ದಾರೆ. ಅಂಥ ಮಹಾಂತ ಸಂತ ರಾಷ್ಟ್ರ ಸಂತರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ನಮ್ಮ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ವಿಶೇಷವಾಗಿ ಇಸಿಕೆ ಸಾಥ್ ಆಜ್ಕಾ ಸಮಾಚಾರ ಸಮಾಪ್ತ ಹೋತೆ ಹೇ. ಅಗಲೇ ಸಮಾಚಾರಕ್ಕೆ ಸಾಥ್ ಫಿರ್ ಮುಲಾಕಾತ್ ಹೋಗಿ. ತಬ್ ತಕ್ ಕೆ ಲಿಯೇ ಮೈ ಪ್ರಶಾಂತ್ ಕುಮಾರ್ ಆಪ್ಸೆ ಇಜಾಜತ್ ಚಾ